ನಮಸ್ಕಾರ. ಮುಖ್ಯಾಂಶಗಳು. ಸರ್ಕಾರದ ಎಲ್ಲ ಹುದ್ದೆಗಳಲ್ಲೂ ಕ್ರೀಡಾಪಟುಗಳಿಗೆ ಶೇಕಡಾ 2ರಷ್ಟು ಮೀಸಲಾತಿ. ಶೀಘ್ರವೇ ಕಡತಕ್ಕೆ ಅನುಮೋದನೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಕ್ಷಣಾ ಇಲಾಖೆಗೆ ದೇಶಿ ನಿರ್ಮಿತ ಶಸ್ತ್ರಾಸ್ತ್ರ, ಆಧುನಿಕ ಉಪಕರಣಗಳು. ಆತ್ಮನಿರ್ಭರ ಭಾರತದ ಮೈಲಿಗಲ್ಲು ಸಚಿವ ರಾಜನಾಥ್ ಸಿಂಗ್. ಆಹಾರ ಸಂಗ್ರಹಣೆ ವಿತರಣೆಗೆ ತಂತ್ರಜ್ಞಾನ ಬಳಕೆ. ಯುವಶಕ್ತಿಯ ಸೃಜನಾತ್ಮಕ ಕಾರ್ಯಗಳಿಂದ ಅಭಿವೃದ್ಧಿಗೆ ವೇಗ ಸಚಿವ ಪಿಯೂಷ್ ಗೋಯಲ್. ಹಾಗೂ ಹರ್ ಘರ್ ತಿರಂಗ ಅಭಿಯಾನ ಅಭೂತಪೂರ್ವ ಯಶಸ್ಸು, ಲಕ್ಷಾಂತರ ಜನರಿಂದ ಸಕಾರಾತ್ಮಕ ಸ್ಪಂದನೆ. ವಾರ್ತೆಗಳ ವಿವರ. ಇತ್ತೀಚೆಗೆ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಾದ ಅಶ್ವಿನಿ ಪೊನ್ನಪ್ಪ, ರಾಜೇಶ್ವರಿ ಗಾಯಕ್ವಾಡ್ ಮತ್ತು ಗುರುರಾಜ್ ಪೂಜಾರಿ ಅವರನ್ನು ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಇಂದು ಅಭಿನಂದಿಸಲಾಯಿತು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕ್ರೀಡಾ ಸಚಿವ ನಾರಾಯಣಗೌಡ ಕ್ರೀಡಾಪಟುಗಳನ್ನು ಸನ್ಮಾನಿಸಿದರು. ಇದೇ ವೇಳೆ ಅಮೃತ ಕ್ರೀಡಾ ದತ್ತು ಯೋಜನೆಯಡಿ ಆಯ್ಕೆಯಾಗಿರುವ 75 ಕ್ರೀಡಾಪಟುಗಳನ್ನು ಸಹ ಅವರು ಅಭಿನಂದಿಸಿದರು. ಬಳಿಕ ಪದ್ಮಶ್ರೀ ಪುರಸ್ಕೃತ ಶಾರ್ಟ್ಪುಟ್ ಕ್ರೀಡಾಪಟು ಕೆವೈ ವೆಂಕಟೇಶ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕ್ರೀಡಾ ಸಚಿವ ನಾರಾಯಣಗೌಡ ಹಾಗೂ ಗಣ್ಯರು ಸನ್ಮಾನಿಸಿದರು. ನಂತರ ಪದಕ ವಿಜೇತರಾದ ಕ್ರೀಡಾಪಟುಗಳು ಹಾಗೂ ಅಮೃತ ಕ್ರೀಡಾ ದತ್ತು ಯೋಜನೆಯಡಿ ಆಯ್ಕೆಯಾದ ಕೆಲವು ಕ್ರೀಡಾಪಟುಗಳು ತಮ್ಮ ಅನಿಸಿಕೆ ಹಂಚಿಕೊಂಡರು. ನಂತರ ಮುಖ್ಯಮಂತ್ರಿ, ಕ್ರೀಡಾಪಟುಗಳಲ್ಲಿ ಕ್ರೀಡಾ ಮನೋಭಾವ ಅಗತ್ಯವಾಗಿದ್ದು ಅದರಿಂದ ಸಾಧಿಸುವ ಛಲ ಬರುತ್ತದೆ. ಪದಕ ವಿಜೇತರು ಬೇರೆ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕರಾಗಿರಬೇಕು ಎಂದರು. ಅರಣ್ಯ ಮತ್ತು ಪೊಲೀಸ್ ಇಲಾಖೆಯ ನೇಮಕಾತಿ ವೇಳೆ ಕ್ರೀಡಾಪಟುಗಳಿಗೆ ಶೇಕಡಾ 2ರಷ್ಟು ಹುದ್ದೆಗಳನ್ನು ಮೀಸಲಿಡಲಾಗುತ್ತಿದೆ. ಅದೇ ರೀತಿ ಇತರ ಇಲಾಖೆಗಳ ನೇಮಕಾತಿಯ ವೇಳೆಯೂ ಮೀಸಲಾತಿ ನೀಡುವ ಕಡತವನ್ನು ಶೀಘ್ರವೇ ಅನುಮೋದಿಸಲಾಗುವುದು ಎಂದು ತಿಳಿಸಿದರು. ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಲು ಈ ವರ್ಷದಿಂದ ಗ್ರಾಮೀಣ ಕ್ರೀಡಾಕೂಟ ಆಯೋಜಿಸುತ್ತಿದ್ದು ಮುಂದಿನ 2 ತಿಂಗಳಿನಲ್ಲಿ ಪ್ರಾರಂಭಿಸಲು ನಿರ್ಧರಿಸಲಾಗಿದೆ. ಕ್ರೀಡಾ ಮನೋಭಾವದಿಂದ ಆಟವಾಡಬೇಕು, ಶಿಸ್ತು ಸಂಯಮದಿಂದ ವರ್ತಿಸಬೇಕು, ಗೆಲುವನ್ನೇ ಗುರಿಯಾಗಿರಿಸಿಕೊಂಡು ಆಟವಾಡಿದಾಗ ಸಾಧನೆ ಸಾಧ್ಯವಾಗುತ್ತದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಆಲ್ವೇಸ್ ಅ ಸಿನ್ಸಿಯರ್ ಅಂಡ್ ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮನ್ ವಿಲ್ ಹ್ಯಾವ್ ಅ ಕ್ಯಾರೆಕ್ಟರ್. ಸೊ ಕಾನ್ಶಿಯಸ್ಲಿ ಪ್ರತಿಯೊಬ್ಬರು ನೀವೊಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಅವಾಗ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಲೈಫ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಸ್ ಎಂಇಎಸ್ಕೆ ಇ ಗವರ್ನೆನ್ಸ್ ಹಾಗೂ ದೇಶೀಯ ನಿರ್ಮಿತ ಶಸ್ತ್ರಾಸ್ತ್ರ ಉಪಕರಣಗಳನ್ನು ಇಲಾಖೆಗೆ ಹಸ್ತಾಂತರಿಸಿದರು. ಇದೇ ವೇಳೆ ಅವರು ಇಂದಿನ ಅಗತ್ಯ ಅಳವಡಿಸಲಾಗಿದೆ, ಇದರಿಂದ ಕಾರ್ಯಕ್ಷಮತೆ ಹೆಚ್ಚಳ, ಪಾರದರ್ಶಕತೆ ಮತ್ತು ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ತಂತ್ರಜ್ಞಾನದಿಂದ ಸಮಯ ಹಾಗೂ ಹಣದ ಉಳಿತಾಯವೂ ಆಗಲಿದೆ. ಸರ್ಕಾರದ ಕಾರ್ಯಯೋಜನೆ ಮತ್ತು ದೂರದೃಷ್ಟಿಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಎಂಇಎಸ್ ಮಹತ್ವದ ಪಾತ್ರ ವಹಿಸಿದೆ ಎಂದು ತಿಳಿಸಿದರು. ಆಯೋಜನ ಜುಡೇ ಸಮಸ್ತ ಹಾರ್ದಿಕ ಬಧಾಯಿ ದೇತಾ ಹೂ. ಮುಜೆ ಬಹುತ್ ಅಚ್ಚಾ ಲಗ್ತಾ ಹೈ ಕಿ ಹಮಾರೆ ಸಂಸ್ಥಾನ ಸಂಗಠನ ಯಾ ವಿಭಾಗ ಕುಛ ನಯೆ ಕಾರ್ಯ ಕರ್ತೆ ಹೈ. ನಯಿ ಟೆಕ್ನಾಲಜಿ ಲಾನೆ ಕಾ ಕೇವಲ ಯಹೀ ಮತಲಬ್ ನಹೀ ಹೋತಾ ಹೈ ಕಿ ಅಬ್ ಕಾಮ ಕಾಜ ಜಲ್ದಿ ಹೋನೆ ಲಗೆಂಗೆ ಯಾ ಕುಛ ಪೈಸೋ ಕಿ ಬಚತ್ ಹೋ ಜಾಯೇಗಿ ಎಟ್ಸೆಟ್ರಾ ಆದಿ ಆದಿ. ಯಹ ಸಬ್ ತೋ ಬಹುತ್ ಮಹತ್ವಪೂರ್ಣ ಹೈ ಹೀ. ನಯಿ ಟೆಕ್ನಾಲಜಿ ಲಾನಾ ಯಾ ನಯಾ ಕಾರ್ಯ ಕರ್ನಾ ಯಹ ಬತಾತಾ ಹೈ ಕಿ ಆಪ್ ಸಬ್ ಅಪ್ನೆ ಉತ್ತರದಾಯಿತ್ವ ಕೆ ಪ್ರತಿ ಕಿತ್ನೆ ಸಜಗ್ ಹೈ. ಔರ್ ಜಿಸ್ ದೇಶ ಕೆ ನಾಗರಿಕ ಔರ್ ಇನ್ಸ್ಟಿಟ್ಯೂಷನ್ಸ್ ಅಪ್ನೆ ಉತ್ತರದಾಯಿತ್ವ ಕೆ ಪ್ರತಿ ಸಚೇತ ಹೋತೆ ಹೈ ಉನ್ಕೋ ಆಗೇ ಬಢನೆ ಸೇ ಕೋಯಿ ರೋಕ್ ನಹೀ ಸಕ್ತಾ ಹೈ. ದೇವಿಯೋ ಸಜ್ಜನೋ, ರಿವೈಸ್ ಸ್ಕೇಲ್ಸ್ ಆಫ್ ಅಕೊಮೊಡೇಷನ್ ಔರ್ ಇನ್ ಪೋರ್ಟಲ್ಸ್ ಕಿ ಶುರುವಾತ್ ಪರ್ ಏಕ ಔರ್ ಬಾತ್ ಮೇ ಕಹನಾ ಚಾಹೂಂಗಾ ಕಿ ಸಭಿ ಐಸಾ ನಹೀ ಹೈ ಕಿ ವಹ ಕುಛ ದಿನ ಮೇ ಹೀ ಪೂರಿ ಎಂಇಎಸ್ ಕೋ ಬದಲ್ ದೇಂಗೇ. ಪರ್ ಆಪ್ ಲೋಗೋ ದ್ವಾರಾ ಉಠಾಯೇ ಗಯೇ ಕದಮ ಯಹ ಬತಾತೇ ಹೈ ಕಿ ಭವಿಷ್ಯ ಮೇ ಎಂಇಎಸ್ ಅಪ್ನೆ ಅಂದರ್ ಕಿತನಾ ಬಡಾ ಬದಲಾವ್ ಲಾನೆ ವಾಲಾ ಹೈ. ಐಸೆ ಮೇ ಆಜ್ ಕಾ ಯಹ ಇವೆಂಟ್ ಎಂಇಎಸ್ ಕಿ ಯಾತ್ರಾ ಕಾ ಏಕ ಮಹತ್ವಪೂರ್ಣ ಪಡಾವ್ ಹೈ. इसलिए जैसे ही मुझे मालूम हुआ कि आप लोग कुछ नया करने जा रहे हैं, मुझे जानकर बेहद खुशी हुई है और मैंने तुरंत आप लोगों के बीच आने की अपनी सहमत भी दे दी. देवियों सज्जनों, हमारे जीवन में सिस्टम अथवा व्यवस्था का क्या महत्व है, इस पर अधिक बात करने की आवश्यकता नहीं है. बल्कि मानव सभ्यता
आज अपने जिस पड़ाव पर है उसमें व्यवस्था का बहुत बड़ा योगदान रहा है। ಭಾರತ ಅಭಿವೃದ್ಧಿಶೀಲ ರಾಷ್ಟವಾಗಿ ನಿರ್ಮಾಣಗೊಳ್ಳಲು ಯುವಕರು ಪ್ರಮುಖ ಪಾತ್ರ ವಹಿಸುವುದು ಅಗತ್ಯವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿ ಐಐಟಿಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಯೋಗಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಪ್ರಯೋಗಾಲಯ ಅತಿ ಮಹತ್ವದ್ದಾಗಿದೆ. ಆಹಾರ ಸಂಗ್ರಹಣೆ ಮತ್ತು ವಿತರಣೆ ಬಹುದೊಡ್ಡ ಕಾರ್ಯಗಳು, ಈ ಕೆಲಸಕ್ಕೆ ಪ್ರಯೋಗಾಲಯ ಉಪಯುಕ್ತವಾಗಿದೆ ಎಂದರು. ಭಾರತ ಹಲವು ಮಹತ್ವದ ಸಾಧನೆಗಳನ್ನು ಮಾಡಿದ್ದು ಅಭಿವೃದ್ಧಿಶೀಲ ರಾಷ್ಟವಾಗಿ ಹೊರಹೊಮ್ಮುವುದು ಇಂದಿನ ಅಗತ್ಯವಾಗಿದೆ. ಹೊಸ ಆವಿಷ್ಕಾರ ಮತ್ತು ಸೃಜನಾತ್ಮಕ ಕಾರ್ಯ ಯೋಜನೆಗಳನ್ನು ಕೈಗೊಳ್ಳುವ ಮೂಲಕ ಯುವಶಕ್ತಿ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕಾಗಿದೆ ಎಂದು ತಿಳಿಸಿದರು. ದೆಹಲಿಯ ಯಮುನಾ ನದಿ ತಟದಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ನೀರಿನ ಮಹತ್ವದ ಕುರಿತು ಆಯೋಜಿಸಲಾಗಿರುವ ಕಾರ್ಯಕ್ರಮವನ್ನು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಸಿ ನೆಡುವ ಮೂಲಕ ಉದ್ಘಾಟಿಸಿದರು. ನಂತರ ಯಮುನಾ ನದಿಯ ಸ್ವಚ್ಛತೆ ಕುರಿತು ಇದುವರೆಗಿನ ಪ್ರಗತಿ ಕುರಿತ ವರದಿ ಪರಿಶೀಲಿಸಿದರು. ಯೋಜನಾ ಕಿ ಶುರುವಾತ್ ಭೀ ಕಿ ಕಾರ್ಯಕ್ರಮ ಮೇ ಶೇಖಾವತ್ ನೆ ಕಹಾ ಕಿ ಭಾರತ್ ವೋ ದೇಶ್ ಹೈ ಜಹಾನ್ ನದಿಯೋ ಕೋ ಲೋಗ್ ದೇವಿ ಕೆ ರೂಪ್ ಮೇ ಪೂಜ್ತೆ ಹೈ. ऐसे में नदियों और अन्य जल स्रोतों की रक्षा के लिए जनता को आगे आकर जन आंदोलन बनाना चाहिए. ಬಳಿಕ ಅವರು, ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಗುಣಮಟ್ಟದ ಜಲಸಂಪನ್ಮೂಲ ಹೊಂದಿರುವ ದೇಶವಾಗಿದೆ. ನಮ್ಮ ದೇಶ ನದಿಯನ್ನು ದೇವತೆಯ ಸ್ವರೂಪದಲ್ಲಿ ಆರಾಧಿಸುವ ದೇಶವಾಗಿದೆ. ಮುಂದಿನ ಯುವ ಪೀಳಿಗೆಗಾಗಿ ಈ ಅಮೂಲ್ಯ ಸಂಪತ್ತು ಸಂರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ತಂತ್ರಜ್ಞಾನ, ಹಲವು ಆವಿಷ್ಕಾರಗಳಿಂದ ದೇಶ ಹಲವು ಮಹತ್ವದ ಸಾಧನೆಗಳನ್ನು ಮಾಡಿದೆ. ಅಂತರ್ಜಲ ಮಟ್ಟವನ್ನು ತಂತ್ರಜ್ಞಾನದ ಸಹಾಯದಿಂದ ಸಂರಕ್ಷಿಸುವುದು ಇಂದಿನ ಅಗತ್ಯವಾಗಿದೆ. ನದಿಗಳ ಸಂರಕ್ಷಣೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಜನಾಂದೋಲನವಾಗಿ ರೂಪಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. जब कल आजादी के अमृत वर्ष के शुभारंभ पर देश की स्वतंत्रता के 75 साल पूरे हो जाने के बाद लाल किले के प्राचीर से संबोधित करते हुए जब कहा और जो 5 मंत्र उन्होंने इस दृष्टिकोण से दिए, उन्होंने कहा कि ये देश एक बहुत लंबे संघर्ष और अनेक अनेक बलिदानों के बाद में स्वतंत्र हुआ है. एक बहुत बड़ी कीमत हमारे देश ने अनेक दशकों तक गुलामी से संघर्ष कर स्वतंत्रता को प्राप्ति के लिए चुकाई है. और जिन लोगों ने इस देश को आजाद कराने के लिए अपना सर्वस्व समर्पण किया, अपना जीवन और जवानी समर्पित की, तमाम तरह के कष्ट और यातनाएं के सहने के बाद में भी अपने संकल्प पर कि हमें गुलामी स्वीकार नहीं है वो निरंतर अडिग बने रहे. ದೇಶದ ಜನರಲ್ಲಿ ರಾಷ್ಟ್ರಪ್ರೇಮವನ್ನು ಜಾಗೃತಗೊಳಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆರಂಭಿಸಿರುವ ಹರ್ ಘರ್ ತಿರಂಗ ಅಭಿಯಾನದಡಿ ಸಾರ್ವಜನಿಕರು ತಿರಂಗ ಜೊತೆ ಸೆಲ್ಫಿ ಅಪ್ಲೋಡ್ ಮಾಡುವುದಕ್ಕೆ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿದ್ದು 5 ಕೋಟಿಗೂ ಅಧಿಕ ತಿರಂಗ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹರ್ ಘರ್ ತಿರಂಗ ಅಭಿಯಾನದಡಿ ದೇಶದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜ ಹಾರಿಸಬೇಕು ಹಾಗೂ ಅದರ ಜೊತೆ ಸೆಲ್ಫಿ ತೆಗೆದು ಅಪ್ಲೋಡ್ ಮಾಡಬೇಕು ಎಂದು ಕರೆ ನೀಡಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವ ಜಿ ಕಿಶನ್ ರೆಡ್ಡಿ 5 ಕೋಟಿ ತಿರಂಗ ಸೆಲ್ಫಿ ಅಪ್ಲೋಡ್ ಮಾಡಿರುವುದು ರಾಷ್ಟ್ರ ಮೊದಲು ಎಂಬ ಕಲ್ಪನೆಗೆ ಭಾರತದ ಕರ್ತವ್ಯಬದ್ಧ ನಾಗರಿಕರ ಸಾಮೂಹಿಕ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಮಾತೃಭೂಮಿ ಕುರಿತಂತೆ ಪ್ರೀತಿ ಹಾಗೂ ಬಾಂಧವ್ಯವನ್ನು ಬಿಂಬಿಸುವ ವಿಶೇಷ ಸ್ಮರಣೀಯ ಸಂದರ್ಭವೂ ಇದಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಹೈಕೋರ್ಟ್ಗೆ ನೂತನವಾಗಿ ನೇಮಕವಾಗಿರುವ 5 ಹೆಚ್ಚುವರಿ ನ್ಯಾಯಮೂರ್ತಿಗಳ ಪ್ರಮಾಣ ವಚನ ಸಮಾರಂಭ ಇಂದು ಸಂಜೆ ರಾಜಭವನದಲ್ಲಿ ನಡೆಯಲಿದೆ. ನ್ಯಾಯಮೂರ್ತಿಗಳಾದ ಗುರುಸಿದ್ದಯ್ಯ ಬಸವರಾಜ್, ಚಂದ್ರಶೇಖರ್ ಮೃತ್ಯುಂಜಯ ಜೋಶಿ, ಉಮೇಶ್ ಮಂಜುನಾಥ್ ಭಟ್ ಅಡಿಗ, ತಲಕಾಡು ಗಿರಿಗೌಡ ಶಿವಶಂಕರಗೌಡ, ಅನಿಲ್ ಭೀಮ್ಸೆನ್ ಕಟ್ಟಿ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ನೂತನ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ.
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತಿತರರು ಉಪಸ್ಥಿತರಿರುತ್ತಾರೆ. ರಾಜ್ಯ ಸಾರಿಗೆ ಸಂಸ್ಥೆಗಳಲ್ಲಿ ಸುರಕ್ಷತೆಗೆ ಆದ್ಯತೆ ನೀಡುವ ದೃಷ್ಟಿಯಿಂದ 347 ಬ್ರೆತ್ ಆನಲೈಸರ್ಗಳನ್ನು ಖರೀದಿಸಲು ಸಾರಿಗೆ ಇಲಾಖೆ ನಿರ್ಧರಿಸಿದೆ. ಸಾರಿಗೆ ಕಲ್ಯಾಣ ಮತ್ತು ರಸ್ತೆ ಸುರಕ್ಷತೆಗಾಗಿ ಒದಗಿಸಲಾಗಿರುವ 300 ಕೋಟಿ ರೂಪಾಯಿಗಳ ಅನುದಾನದಲ್ಲಿ 209 ಲಕ್ಷ ರೂಪಾಯಿಗಳನ್ನು ಬಳಕೆ ಮಾಡಿದ ಬ್ರೆತ್ ಆನಲೈಸರ್ಗಳನ್ನು ಖರೀದಿಸಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ನಡೆದ ಸಮಿತಿ ಅನುಮೋದನೆ ನೀಡಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ಸಾರಿಗೆ ನಿಗಮಗಳು ಮತ್ತು ಸಾರಿಗೆ ಇಲಾಖೆಯ ನೌಕರರು ಮದ್ಯಪಾನ ಮಾಡುವುದನ್ನು ತಡೆಯಲು ಬ್ರೆತ್ ಅನಲೈಸರ್ಗಳನ್ನು ಬಳಸಲಾಗುತ್ತದೆ. ರಸ್ತೆ ಸುರಕ್ಷತೆ ಮತ್ತು ಅಪಘಾತಗಳನ್ನು ತಡೆಯುವ ಮುನ್ನೆಚ್ಚರಿಕೆಯಿಂದ ಚಾಲಕರಲ್ಲಿ ಆಲ್ಕೋಹಾಲ್ ಪರೀಕ್ಷೆ ನಡೆಸಲು ಈ ಯಂತ್ರಗಳನ್ನು ಬಳಸಲಾಗುತ್ತದೆ. ಈ ನಡುವೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಟ್ವೀಟ್ ಮಾಡಿದ್ದು, ಹವಾಮಾನ ವೈಪರೀತ್ಯದಿಂದ ಹಲವಾರು ರಸ್ತೆ ಅಪಘಾತಗಳು ಸಂಭವಿಸುತ್ತಿವೆ. ವಾಹನಗಳನ್ನು ರಸ್ತೆಗಿಳಿಸುವ ಮುನ್ನ ಹವಾಮಾನ ವೈಪರೀತ್ಯದ ಬಗ್ಗೆ ಜಾಗರೂಕರಾಗಿರಿ ಎಂದು ಸಲಹೆ ನೀಡಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒನ್ ಆರಿಜಿನ್ ಕಂಪನಿಯ ಆವಿಷ್ಕಾರದ ವರ್ಚುಯಲ್ ರಿಯಾಲಿಟಿ ತಂತ್ರಜ್ಞಾನದ ಎಕ್ಸಿಯೋ ಬಾಹ್ಯಾಕಾಶ ಯಾನ ಆರಂಭವಾಯಿತು. ನಟ ಮಾಧವನ್ ಈ ವಿನೂತನ ತಂತ್ರಜ್ಞಾನದಿಂದ ಚಂದ್ರಯಾನ ಕೈಗೊಂಡು ಚಂದ್ರನ ಮೇಲೆ ಬಾಹ್ಯಾಕಾಶ ನೌಕೆ ಇಳಿಸಿ ಭಾರತದ ಧ್ವಜವನ್ನು ನೆಟ್ಟರು. For some, it's been the objective to find answers to these questions. Nation's tricolor on the Earth's natural satellite. To the portal of responsibility. Let's do a little bit of jugaad and get this thing sorted. The higher-ups have not given permission. I have done my duty, the lowers have not followed. And we have so many excuses, and rightfully in most cases, where we find that we have enough and more reasons why a project cannot be successful or delivered on time. We're talking about organizations, not just government, but private as well. There's only one organization that cannot afford to give an excuse, and that is ISRO. Welcome. Lab setting, everything. ಈ ಸಂದರ್ಭದಲ್ಲಿ ಇಸ್ರೋ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಡಾ ಪಿವಿ ವೆಂಕಟಕೃಷ್ಣನ್ ಹಾಗೂ ಡಾ ಬೃಂದ, ಪದ್ಮಶ್ರೀ ಪುರಸ್ಕೃತ ಕ್ಷಿಪಣಿ ವಿಜ್ಞಾನಿ ಡಾ ಪ್ರಹ್ಲಾದ್ ರಾಮರಾವ್, ಮಾಜಿ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ನಂತರ ಮಾಧವನ್ ತಮ್ಮ ಅನುಭವ ಹಾಗೂ ಅನಿಸಿಕೆಗಳನ್ನು ಹಂಚಿಕೊಂಡರು. ನಂತರ ಡಿಡಿ ನ್ಯೂಸ್ ನೊಂದಿಗೆ ವೆಂಕಟಕೃಷ್ಣನ್ ಹಾಗೂ ಬೃಂದ, ನಂತರ ಆಧುನಿಕ ತಂತ್ರಜ್ಞಾನದ ಮುಖಾಂತರ ಒಬ್ಬ ಸಾಮಾನ್ಯ ವ್ಯಕ್ತಿಯು ಬಾಹ್ಯಾಕಾಶಯಾನದ ಅನುಭವ ಪಡೆಯಬಹುದಾಗಿದೆ, ಅಲ್ಲದೆ ಶಿಕ್ಷಣದಲ್ಲಿಯೂ ಸಹ ಅಳವಡಿಕೆ ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಒನ್ ಆರಿಜಿನ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಭಿನಂದ ಚಿಂಚೋಳಿ, ಶಿಕ್ಷಣದಲ್ಲಿ 3D ಅಳವಡಿಕೆ ಬಗ್ಗೆ ಸಂಸ್ಥೆಯೂ ಕಾರ್ಯೋನ್ಮುಖವಾಗಿದೆ. ಆಧುನಿಕ ತಂತ್ರಜ್ಞಾನವನ್ನು ಬರಿಯ ಗೇಮ್ಗಳಲ್ಲಿ ಅಲ್ಲದೆ ಇತರೆ ಗ್ರಹಗಳ ಅಧ್ಯಯನ ಅಥವಾ ಬಾಹ್ಯಾಕಾಶಯಾನ ಅನುಭವ ಪಡೆಯಲು ಅಳವಡಿಸುವುದರಲ್ಲಿ ಸಾಧ್ಯವಾಗುತ್ತದೆ ಎಂದು ನಾವು ಈ ವಿಶೇಷ ಪಯಣದ ಮೂಲಕ ಪ್ರಸ್ತುತಪಡಿಸಿದ್ದೇವೆ. ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಎಂದರು. ಬಿ ಇನ್ ಮಲ್ಟಿಪಲ್ ಪ್ಲೇಸಸ್ ಅಟ್ ದ ಸೇಮ್ ಟೈಮ್ ಯೂಸಿಂಗ್ ಅ ಪೋರ್ಟಲ್ ಟೆಕ್ನಾಲಜಿ. ಇದೊಂದು ವಿಶಿಷ್ಟ ತಂತ್ರಜ್ಞಾನ ಮತ್ತು ಅನುಭವ. ಮುಂದೆಯೂ ಈ ತಂತ್ರಜ್ಞಾನದ ಕಾರ್ಯವ್ಯಾಪ್ತಿ ವಿಸ್ತಾರಗೊಳ್ಳುತ್ತಾ ಹೋಗಲಿದೆ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು. ಎಕ್ವಿಪ್ಮೆಂಟ್ ಅನ್ನು ಸೇವ್ ಮಾಡೋ ದೃಷ್ಟಿಯಿಂದ ಇದನ್ನು ಎಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಳಸುವಂತ ಕೆಲಸ ಇದು. ಮತ್ತೆ ಇದರಲ್ಲಿ ಸುಮಾರು ಜನ ಎಜುಕೇಶನಿಸ್ಟ್ ಕೂಡ ಇಲ್ಲಿ ಬಂದಿದ್ದಾರೆ. ಇವತ್ತು ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಪ್ರಸಕ್ತ ಹಣಕಾಸು ವರ್ಷದ ಮೊದಲನೇ 4 ತಿಂಗಳಲ್ಲಿ 79 ಲಕ್ಷಕ್ಕೂ ಅಧಿಕ ಮಕ್ಕಳನ್ನು ಬಾಲ್ ಆಧಾರ್ ಯೋಜನೆಯಡಿ ದಾಖಲಿಸಿಕೊಂಡು ಸಾಧನೆ ಮಾಡಿದೆ. ಮಕ್ಕಳು ಹಾಗೂ ಪೋಷಕರಿಗೆ ಹೆಚ್ಚು ಅನುಕೂಲವಾಗುವ ಬಾಲ್ ಆಧಾರ್ ಯೋಜನೆಯಡಿ ಹುಟ್ಟಿದ ದಿನದಿಂದ 5 ವರ್ಷದವರೆಗಿನ 2,64,00,000 ಮಕ್ಕಳನ್ನು 2022 ಮಾರ್ಚ್ 31 ವೇಳೆಗೆ ನೋಂದಾಯಿಸಿಕೊಳ್ಳಲಾಗಿತ್ತು. ಜುಲೈ ತಿಂಗಳ ಕೊನೆಗೆ ಈ ಸಂಖ್ಯೆ 3,43,00,000ಕ್ಕೆ ಏರಿಕೆಯಾಗಿದೆ.
ದೇಶಾದ್ಯಂತ ಬಾಲ್ ಆಧಾರ್ ನೋಂದಣಿಯು ಉತ್ತಮ ರೀತಿಯಲ್ಲಿ ಸಾಗಿದ್ದು ವಿಶೇಷವಾಗಿ ಹಿಮಾಚಲ ಪ್ರದೇಶ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಸೊನ್ನೆಯಿಂದ ಐದು ವರ್ಷ ವಯೋಮಿತಿಯ ಶೇಕಡ 70%ರಷ್ಟು ಮಕ್ಕಳನ್ನು ಈಗಾಗಲೇ ನೋಂದಾಯಿಸಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ದೇಶದ ಆಧಾರ್ ದಾಖಲಾತಿಯ ಗರಿಷ್ಠ ಪ್ರಮಾಣ ಶೇಕಡ 94%ರಷ್ಟಿದ್ದು ಈ ಪ್ರಮಾಣ ವಯಸ್ಕರಲ್ಲಿ ಬಹುತೇಕ 100ಕ್ಕೆ 100ರಷ್ಟಿದೆ. ಸ್ವಾತಂತ್ರ್ಯ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಿಂದ ಮಾಡಿದ ಭಾಷಣ ಪ್ರತಿಯೊಬ್ಬ ಭಾರತೀಯರಿಗೂ ತಾವು ಸುವರ್ಣ ಭಾರತಕ್ಕೆ ಕೊಡುಗೆ ನೀಡಬೇಕು ಎಂಬ ಪ್ರೇರಣೆ ನೀಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ತಮ್ಮ ಸರಣಿ ಟ್ವೀಟ್ಗಳಲ್ಲಿ ಪ್ರಧಾನಿಯವರು ಎಲ್ಲ ಪ್ರಜೆಗಳು ದೇಶದ ಸಮೃದ್ಧಿಗೆ ಒಗ್ಗೂಡಿ ದುಡಿಯುವಂತೆ ಮತ್ತು ಒಟ್ಟಾಗಿ ಅಭಿವೃದ್ಧಿಗೆ ಇರುವ ಸವಾಲುಗಳನ್ನು ಎದುರಿಸುವಂತೆ ಕರೆ ನೀಡಿದ್ದಾರೆ ಎಂದರು. ಪ್ರಧಾನಿಯವರು ಆಜಾದಿ ಕಾ ಅಮೃತ ಕಾಲದಲ್ಲಿ ಐದು ಪಣ ತೊಡುವಂತೆ ದೇಶದ ಜನರಿಗೆ ಕರೆ ನೀಡಿದ್ದಾರೆ. ಅವುಗಳೆಂದರೆ ಅಭಿವೃದ್ಧಿ ಹೊಂದಿದ ಭಾರತ, ಎಲ್ಲ ಬಗೆಯ ಗುಲಾಮಗಿರಿಯಿಂದ ಸ್ವಾತಂತ್ರ್ಯ, ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ, ಏಕತೆ ಮತ್ತು ಸಮಗ್ರತೆ ಹಾಗೂ ನಾಗರಿಕರಾಗಿ ಕರ್ತವ್ಯಗಳನ್ನು ಈಡೇರಿಸುವುದು, ಇವುಗಳನ್ನು ಎಲ್ಲರೂ ಪಾಲಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಪ್ರಧಾನಿಯವರು ಮುಂದಿನ 25 ವರ್ಷಗಳಲ್ಲಿ ಮಹಿಳಾ ಶಕ್ತಿ ರಾಷ್ಟವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದ್ದಾರೆ. ಹಾಗಾಗಿ ನಾವು ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಗೌರವವನ್ನು ನೀಡಬೇಕಾಗಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇಂದು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ 4ನೇ ಪುಣ್ಯತಿಥಿ. 2018ರ ಇದೇ ದಿನ ತಮ್ಮ 93ನೇ ವಯಸ್ಸಿನಲ್ಲಿ ವಾಜಪೇಯಿ ಅವರು ನಿಧನರಾದರು. ಅವರ ಸಮಾಧಿಯನ್ನು ಸದೈವ್ ಅಟಲ್ ಸ್ಮಾರಕವನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ. 3 ಬಾರಿ ದೇಶದ ಪ್ರಧಾನಿಯಾಗಿದ್ದ ಅವರು ಅಜಾತಶತ್ರು, ಕವಿಯೂ ಆಗಿದ್ದರು. ರಾಷ್ಟೀಯ ಸ್ವಯಂ ಸೇವಕ ಸಂಘಟನೆಯ ಸದಸ್ಯರಾಗಿದ್ದ ಅವರು 5 ದಶಕಗಳ ಕಾಲ ಸಂಸತ್ ಸದಸ್ಯರಾಗಿದ್ದು 10 ಬಾರಿ ಲೋಕಸಭೆಗೆ ಹಾಗೂ 2 ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ಪೋಖ್ರಾನ್ ಪರಮಾಣು ಪರೀಕ್ಷೆ, ಭಾರತ ಪಾಕ್ ನಡುವಿನ ಸಂಬಂಧ ಸುಧಾರಣೆ, ಕಾರ್ಗಿಲ್ ಯುದ್ದದ ವೇಳೆ ಯೋಧರಿಗೆ ಧೈರ್ಯ ತುಂಬಿದ್ದು ಸೇರಿದಂತೆ ಅವರು ಹಲವು ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಜನ್ಮದಿನವಾದ ಡಿಸೆಂಬರ್ 25ನ್ನು ಸರ್ಕಾರ ಉತ್ತಮ ಆಡಳಿತ ದಿನವನ್ನಾಗಿ ಆಚರಿಸುತ್ತಿದೆ. 2015ರಲ್ಲಿ ಅವರಿಗೆ ದೇಶದ ಅತ್ಯುನ್ನತ ಗೌರವ ಭಾರತ ರತ್ನ ನೀಡಿ ಗೌರವಿಸಲಾಗಿತ್ತು. ಸದೈವ್ ಅಟಲ್ ಸ್ಮಾರಕದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಜಗದೀಪ್ ಧನ್ಕರ್, ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್, ಪಿಯೂಷ್ ಗೋಯಲ್ ಮತ್ತಿತರರು ಪುಷ್ಪನಮನ ಸಲ್ಲಿಸಿದರು. जगत प्रकाश नड्डा, सहकारिता मंत्री अमित शाह, माननीय रक्षा मंत्री राजनाथ सिंह, गिरिराज सिंह, समता ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅಟಲ್ ಬಿಹಾರಿ ವಾಜಪೇಯಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ವಾಜಪೇಯಿ ಅವರು ಉತ್ತಮ ವಾಗ್ಮಿ, ವಿದ್ವಾಂಸ ಮತ್ತು ಕವಿಯಾಗಿದ್ದು ಭಾಷಣದಿಂದ ಜನರನ್ನು ಮನಸೂರೆಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದರು. ಭಾರತದ ತ್ವರಿತ ಆರ್ಥಿಕ ಬೆಳವಣಿಗೆ ಮತ್ತು ಜಾಗತಿಕ ಏಕೀಕರಣವು ವಾಜಪೇಯಿಯವರ ದೂರದೃಷ್ಟಿಯ ನಾಯಕತ್ವ ಮತ್ತು ಭವಿಷ್ಯದ ನೀತಿಗಳ ಪರಿಣಾಮವಾಗಿದೆ ಎಂದು ಹೇಳಿದ್ದಾರೆ. ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ದೇಶಾದ್ಯಂತ ನಡೆಯುತ್ತಿರುವ ಲಸಿಕಾ ಅಭಿಯಾನದಲ್ಲಿ ಸೆಪ್ಟೆಂಬರ್ 30ರವರೆಗೆ ಎಲ್ಲ ಅರ್ಹ ಜನರಿಗೆ ಕೋವಿಡ್ ಮುನ್ನೆಚ್ಚರಿಕೆ ಡೋಸ್ ನೀಡಲಾಗುವುದು. ಎಲ್ಲ ಸರ್ಕಾರಿ ಲಸಿಕಾ ಕೇಂದ್ರಗಳಲ್ಲಿ ಉಚಿತವಾಗಿ ಈ ಮುನ್ನೆಚ್ಚರಿಕೆ ಡೋಸ್ ನೀಡಲಾಗುತ್ತಿದ್ದು ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮನವಿ ಮಾಡಿದೆ. ಸಾರ್ವಜನಿಕರು ಆದಷ್ಟು ಶೀಘ್ರ ತಮ್ಮ ಸಮೀಪದ ಲಸಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ಲಸಿಕೆಯನ್ನು ಪಡೆಯುವಂತೆ ಸಚಿವಾಲಯ ಕೋರಿದೆ. 76ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಭಾರತೀಯ ನಾಯಕರು ಮತ್ತು ಜನರಿಗೆ ಶುಭ ಕೋರಿದ ಜಗತ್ತಿನ ಎಲ್ಲ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಅವರು ತಮ್ಮ ಸರಣಿ ಟ್ವೀಟ್ಗಳಲ್ಲಿ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬಲಿಸ್, ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೊಲಿಹ್, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಭೂತಾನ್ ಪ್ರಧಾನಮಂತ್ರಿ ಭೂತಾನ್ ಲೊತಾಯ್ ಶೆರಿಂಗ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಆ ದೇಶಗಳ ಜೊತೆಗಿನ ಬಾಂಧವ್ಯವನ್ನು ಸ್ಮರಿಸಿದ್ದಾರೆ. ಡೊಮಿನಿಕ್ ಪ್ರಧಾನಮಂತ್ರಿ ರೂಸ್ ವೆಲ್ಟ್ ಸೆಕ್ರೆಟ್,
ಮಾರಿಷಸ್ ಪ್ರಧಾನಿ ಪ್ರವೀಂದ್ ಕುಮಾರ್ ಜುಗ್ನೌತ್, ಮಡ್ಗಾಸ್ಕರ್ ಅಧ್ಯಕ್ಷ ಆಂಡ್ರಿ ರಾಜೋಲಿನಾ, ನೇಪಾಳದ ಪ್ರಧಾನಿ ಶೇರ್ ಬಹದ್ದೂರ್ ದೇಬಾ ಅವರುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದ ತಿಳಿಸಿ ಈ ದೇಶಗಳು ಭಾರತದೊಂದಿಗಿನ ನಿಕಟ ಸ್ನೇಹ ಸಂಬಂಧ ಹೊಂದಿದ್ದು ಮುಂಬರುವ ದಿನಗಳಲ್ಲಿ ಈ ಸಂಬಂಧ ಮತ್ತಷ್ಟು ವೃದ್ಧಿಯಾಗಲಿದೆ ಎಂದು ಆಶಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವವನ್ನು ವಿಶಿಷ್ಟ ರೀತಿಯಲ್ಲಿ ನಿನ್ನೆ ಸಂಭ್ರಮಿಸಿರುವ ಸ್ಪೇಸ್ ಕಿಡ್ಸ್ ಸಂಸ್ಥೆಯು ರಾಷ್ಟ್ರಧ್ವಜವನ್ನು ಭೂಮಿಯ ಸುಮಾರು 30 ಕಿಲೋಮೀಟರ್ ಎತ್ತರದಲ್ಲಿ ಹಾರಿಸಿದೆ. ಆಜಾದಿ ಕಾ ಅಮೃತ ಮಹೋತ್ಸವದ ಹರ್ ಘರ್ ತಿರಂಗ ಅಭಿಯಾನದಡಿ ಧ್ವಜವನ್ನು ಪೃಥ್ವಿಯಿಂದ 1,06,000 ಅಡಿ ಎತ್ತರಕ್ಕೆ ಕೊಂಡೊಯ್ದು ಒಂದು ಬಲೂನಿನ ಸಹಾಯದಿಂದ ಹಾರಿಸಲಾಗಿದೆ. ಸ್ಪೇಸ್ ಕಿಡ್ಸ್ ಯುವ ಹಾಗೂ ಉದಯೋನ್ಮುಖ ವಿಜ್ಞಾನಿಗಳನ್ನು ಸೃಷ್ಟಿಸಿ ತರಬೇತಿ ನೀಡುವ ಸಂಸ್ಥೆಯಾಗಿದ್ದು ಇತ್ತೀಚೆಗೆ 750 ವಿದ್ಯಾರ್ಥಿನಿಯರು ಅಭಿವೃದ್ಧಿಪಡಿಸಿದ್ದ ಆಜಾದಿ ಸ್ಯಾಟ್ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಿತು. ಆದರೆ ಉಪಗ್ರಹವನ್ನು ಹೊತ್ತೊಯ್ಯುವ ಉಡಾವಣಾ ವಾಹಕ ನಿರೀಕ್ಷಿತ ಗುರಿ ತಲುಪದ ಕಾರಣ ಈ ಉಡಾವಣೆ ವಿಫಲವಾಗಿತ್ತು. ಮಹಿಳೆಯರು ಮನಸ್ಸು ಮಾಡಿದರೆ ಮನೆಯನ್ನಷ್ಟೇ ಅಲ್ಲ ತಮ್ಮ ಬಡಾವಣೆಯನ್ನೂ ಸ್ವಚ್ಛವಾಗಿಡಬಲ್ಲರು ಎಂಬುದನ್ನು ಮೈಸೂರಿನ ಮಹಿಳಾ ಶಕ್ತಿ ಅರ್ಥಾತ್ ಉಮೆನ್ ಪವರ್ ಸಿದ್ದಪಡಿಸಿ ತೋರಿಸಿದೆ. ತಮ್ಮ ಬಡಾವಣೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡುವ ಪಣ ತೊಟ್ಟಿದ್ದು ಸ್ವಚ್ಛತೆಯ ಬಗ್ಗೆಯೂ ಜಾಗೃತಿ ಮೂಡಿಸಿದೆ. ಈ ಕುರಿತ ಒಂದು ವರದಿ. ಇದು ಅರಮನೆಗಳ ನಗರಿ ಸ್ಮಾರ್ಟ್ ಸಿಟಿ ಮೈಸೂರಿನ ರೂಪಾನಗರ ಬಡಾವಣೆ. ಇಲ್ಲಿನ ವುಮೆನ್ ಪವರ್ ಎಂಬ ಮಹಿಳಾ ಸಂಘಟನೆ ನಮ್ಮ ರಸ್ತೆ ನಮ್ಮ ಜವಾಬ್ದಾರಿ ಎಂಬ ಆಂದೋಲನದೊಂದಿಗೆ ಬಡಾವಣೆಯ ಜನರನ್ನೆಲ್ಲ ಒಗ್ಗೂಡಿಸಿ ಸ್ವಚ್ಛತೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದೆ. ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವ ಅನಿವಾರ್ಯತೆ ಇದ್ದ ಕೊರೋನಾ ಸಂದರ್ಭದಲ್ಲೂ ಸಾಮಾಜಿಕ ತಾಣಗಳ ಮೂಲಕ ಮನುಷ್ಯ ಸಂಬಂಧಗಳನ್ನು ಜೀವಂತವಾಗಿಟ್ಟು ಸ್ವಚ್ಛತೆಯ ಅರಿವು ಮೂಡಿಸುವಲ್ಲಿ ಈ ಸಂಸ್ಥೆ ಯಶಸ್ಸು ಸಾಧಿಸಿದೆ. ಉದ್ದೇಶ ಪ್ಲಾಸ್ಟಿಕ್ ಮುಕ್ತ ಹಾಗೂ ಸ್ವಚ್ಛ ರೂಪಾನಗರ, ಸ್ವಚ್ಛ ಮೈಸೂರು, ಸ್ವಚ್ಛ ಕರ್ನಾಟಕ, ಸ್ವಚ್ಛ ಭಾರತ ಹಾಗೂ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛ ಪ್ರಪಂಚ ನಮ್ಮದು ಮತ್ತು ನಮ್ಮ ಮುಂದಿನ ಪೀಳಿಗೆದು ಆಗಬೇಕು ಅಂತ ಮಹಿಳಾ ಸಂಘಟನೆ ಸದಸ್ಯರು ವಾಟ್ಸ್ಆಪ್ ಗ್ರೂಪ್ ಮೂಲಕ ಮತ್ತು ಮನೆ ಮನೆಗೆ ತೆರಳಿ ಮೂಡಿಸಿದ ಜಾಗೃತಿಯ ಫಲವಾಗಿ ಇಂದು ರೂಪಾನಗರ ಬಡಾವಣೆಯಲ್ಲಿ ಎಲ್ಲೆಂದರಲ್ಲಿ ತ್ಯಾಜ್ಯದ ರಾಶಿ ಕಾಣುವುದಿಲ್ಲ. ಒಂದ್ಸಲ ಮಾಡಿದಾಗ ನಮ್ಗೇನಾಯ್ತು, ರೋಡ್ಗೆಲ್ಲ ಹೋಗಿ ಕ್ಲೀನ್ ಮಾಡಿದಾಗ ಏನಾಯ್ತು, ವಾವ್ ನಮ್ಮ ಏರಿಯಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹೀಗೆ ಎಲ್ಲರೂ ಮಾಡಬೇಕು ಅಂತೇಳಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ. ಇದರಿಂದ ನಮ್ಗೆ ಏನು ಅನ್ನಿಸ್ತು ಅಂತಂದರೆ, ನಾವು ಮಾಡೋದ್ರಿಂದ ಫಸ್ಟು ನಮ್ಮ ಮನೆ ಕ್ಲೀನ್ ಆಗುತ್ತೆ, ನಮ್ಮ ಏರಿಯಾ ಕ್ಲೀನ್ ಆಗುತ್ತೆ, ಅದ್ರ ಜೊತೆಗೆ ನಮ್ಗೆ ಚೆನ್ನಾಗೂ ಕಾಣಿಸುತ್ತೆ. ಹೊರಗಡೆ ಹೋದಾಗ ನಮ್ಗೆ ಒಳ್ಳೆ ಗಾಳಿ ಸ್ವಚ್ಛವಾಗಿ ಇರುವುದೇ ನಮ್ಮದೇ ಜವಾಬ್ದಾರಿ. ಪ್ರತಿಯೊಂದು ರಸ್ತೆಯಲ್ಲಿರುವ ಸ್ವಯಂ ಸೇವಕರು ಅವರವರ ರಸ್ತೆಯನ್ನು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸುತ್ತಾರೆ. ಇಲ್ಲಿ ಪ್ರತಿ ಮನೆಯಲ್ಲೂ ಸ್ವಯಂ ಪ್ರೇರಣೆಯಿಂದ ಒಣಕಸ, ಪ್ಲಾಸ್ಟಿಕ್ ಮತ್ತು ಹಸಿ ತ್ಯಾಜ್ಯವನ್ನು ಪ್ರತ್ಯೇಕಿಸಲಾಗುತ್ತದೆ. ಹಸಿ ತ್ಯಾಜ್ಯವನ್ನು ಅವರವರ ಕೈತೋಟಕ್ಕೆ ಗೊಬ್ಬರವಾಗಿ ಪರಿವರ್ತಿಸಿ ಬಳಸುತ್ತಾರೆ. ಇತರ ಕಸ ಮತ್ತು ಪ್ಲಾಸ್ಟಿಕ್ ಅನ್ನು ಮಹಾನಗರ ಪಾಲಿಕೆ ಮತ್ತು ಮೂಡ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಂದ ಮಾನ್ಯತೆ ಪಡೆದ ಜಾಗೃತ್ ಸಂಸ್ಥೆ ಮತ್ತು ನಮ್ಮ ಮೈಸೂರು ಸಂಸ್ಥೆಯವರ ಸಹಾಯ ಸಹಕಾರದಿಂದ ಪ್ರತಿ ವಾರ ಮತ್ತು ತಿಂಗಳಿಗೊಮ್ಮೆ ಮರುಬಳಕೆಗಾಗಿ ಬಡಾವಣೆಯಿಂದ ಹೊರಸಾಗಿಸಲಾಗುತ್ತದೆ. ಈ ಮೂಲಕ ಬಡಾವಣೆಯಲ್ಲಿ ನೈರ್ಮಲ್ಯ ಸಾಕಾರವಾಗಿದೆ. ಜೊತೆಗೆ ವಾಟ್ಸ್ಆಪ್ ಗ್ರೂಪ್ನಲ್ಲಿಯೇ ಸ್ವಚ್ಛತಾ ಆಂದೋಲನದ ಬಗ್ಗೆ ಮಾಹಿತಿ ನೀಡಿ ತಿಂಗಳಿಗೊಮ್ಮೆ ಸ್ವಚ್ಛತಾ ಕಾರ್ಯಕ್ರಮ ಏರ್ಪಡಿಸಿ ಇದರಲ್ಲಿ ಪಾಲ್ಗೊಳ್ಳುವವರಿಗೆ ಕೈಗವಸುಗಳನ್ನು ನೀಡಿ ಬಡಾವಣೆಯಲ್ಲಿನ ಪ್ಲಾಸ್ಟಿಕ್ ಸಂಗ್ರಹಿಸಿ ಹೊರಸಾಗಿಸುವ ವ್ಯವಸ್ಥೆ ಮಾಡುತ್ತದೆ. ಸರ್ಕಾರನೇ ಇದನ್ನು ನೋಡಬೇಕು ಅಂತಾಗ್ಲಿ ಅಥವಾ ಸರ್ಕಾರದಿಂದಲೇ ಇದಾಗಬೇಕು ಅಂತಾಗ್ಲಿ ನಾವು ಕಾಯ್ತಾ ಕೂರಲ್ಲ. ಸರ್ಕಾರದಿಂದ ಆಗೋ ಕೆಲಸಕ್ಕೆ ನಾವು ಒತ್ತಾಯ ಮಾಡೇ ಮಾಡ್ತೀವಿ. ಆದರೆ ಇಲ್ಲಿ ಒಳಗೆ ಮಾಡಬೇಕಾಗಿರೋ ಕೆಲಸಗಳನ್ನ ನಾವು ಹೆಣ್ಮಕ್ಕಳು ಮತ್ತೆ ಜೊತೆಗೆ ಕೆಲವು ಗಂಡಸರು ನಮಗೆ ತುಂಬಾ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ವಿಮೆನ್ ಪವರ್ ಸಂಘಟನೆಯವರು ವಾಟ್ಸ್ಆಪ್ ಗ್ರೂಪ್ ಮೂಲಕ ಪರಿಸರ ಜಾಗೃತಿ ಮೂಡಿಸುತ್ತಿದ್ದಾರೆ. ಇದರಿಂದ ನಮ್ಮ ಭೂಮಿಯನ್ನು ನಾವೇ ಕಾಪಾಡಿಕೊಳ್ಳಲು ಪ್ರೇರಣೆ ದೊರೆಯುತ್ತಿದೆ ಎಂದು ರೂಪಾನಗರದ ನಿವಾಸಿ ರೂಪಶ್ರೀ ಹೇಳುತ್ತಾರೆ. ಈ ಸಂಘದಿಂದ ನಮಗೆ ತುಂಬಾ ಚೆನ್ನಾಗಿ ನಾಲೆಡ್ಜ್ ಬರ್ತಾ ಇದೆ. ಅದರಿಂದ ನಮಗೆ ನಮ್ಮ ಹಸಿರನ್ನ ಕಾಪಾಡ್ಕೊಳ್ಳಕ್ಕೆ, ನಮ್ಮ ಒಂದು ಭೂಮಿಯನ್ನ ಸ್ವಚ್ಛವಾಗಿಟ್ಕೊಳ್ಳಕ್ಕೆ ನಮಗೆ ತುಂಬಾ ಅವೇರ್ನೆಸ್ ಸಿಗ್ತಾ ಇದೆ. ಅದಕ್ಕೆ ನಾನು ವುಮೆನ್ ಪವರ್ ರೂಪಾನಗರ ಅವರಿಗೆ ತುಂಬಾ ಆಭಾರಿಯಾಗಿದ್ದೀನಿ.
ರೂಪಾನಗರವನ್ನು ಪ್ಲಾಸ್ಟಿಕ್ ಮುಕ್ತ ಬಡಾವಣೆ ಮಾಡಲು ವಿಮೆನ್ ಪವರ್ ಸಂಕಲ್ಪ ಮಾಡಿದ್ದು, ಇದಕ್ಕೆ ಬೆಂಬಲ ನೀಡುತ್ತಿರುವುದಾಗಿ ಕೆಎಸ್ ಸೋಮಯಾಜಿ ಹೇಳುತ್ತಾರೆ. ಇಂಟೆನ್ಷನ್ ಚೆನ್ನಾಗಿದೆ, ಅವರದು ಪ್ಲಾನಿಂಗ್ ಚೆನ್ನಾಗಿದೆ. ಗ್ರೂಪ್ನಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ, ಯಾವತ್ತು ಎಷ್ಟು ದಿನದ ಹಿಂದೆ ಸ್ಟಾರ್ಟ್ ಮಾಡ್ತಾರೆ ಈ ಕೆಲಸವನ್ನು. ನಮಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ, ಚೀಲ ಕೋಲು ಮತ್ತು ಗ್ಲೌಸ್ ಎಲ್ಲ ತಂದುಕೊಡ್ತಾರೆ ಮುಂಚಿನ ದಿನವೇ. ನಾವೆಲ್ಲ ಗ್ರೂಪ್ನಲ್ಲಿ ಹೋಗಿ ನಮ್ಮ ಸ್ಟ್ರೀಟನ್ನು ನಾವು ನೋಡ್ಕೊಳ್ತೀವಿ. ರೂಪನಗರದ ವಿಮೆನ್ ಪವರ್ ಸಂಗ್ರಹಿಸಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಬಡಾವಣೆಯಿಂದ ಸಾಗಿಸಿ ಮರುಬಳಕೆ ಮಾಡುತ್ತಿರುವುದಾಗಿ ಜಾಗೃತ್ ಟೆಕ್ನ ಮುಖ್ಯಸ್ಥ ದಿನೇಶ್ ಬೋಪಣ್ಣ ಹೇಳುತ್ತಾರೆ. ಜಾಗೃತ್ ಟೆಕ್ ಅಂತ ಒಂದು ಮೈಸೂರು ಸಿಟಿ ಕಾರ್ಪೊರೇಷನ್ ಒಂದು ಇನ್ಶುವೇಟಿವ್ ಇಂದ ಒಂದು ಪ್ಲೇಸ್ ಕೊಟ್ಟು ಜಾಗೃತ್ ಟೆಕ್ ಅನ್ನೋರು ಒಂದು ಇಂಡಸ್ಟ್ರಿ ಓಪನ್ ಮಾಡಿದ್ದಾರೆ. ಆ ಇಂಡಸ್ಟ್ರಿಲಿ ಇವರು ಇದನ್ನ ಪ್ಲೈವುಡ್ ಶೀಟ್ಸ್ ತರ ಪ್ಲೈವುಡ್ ಶೀಟ್ಸ್ ಮಾಡಿಬಿಟ್ಟು ಅದ್ರ ಅದಾದ್ಮೇಲೆ ಪ್ಲೈವುಡ್ ಶೀಟ್ಸ್ ಆದ್ಮೇಲೆ ಡಸ್ಟ್ಬಿನ್ಸ್ ಇರ್ಬೋದು, ಡಾಗ್ ಹೌಸ್ ಇರ್ಬೋದು, ಪೋಸ್ಟ್ ಬಾಕ್ಸ್ ಇರ್ಬೋದು, ಪಾಟ್ಸ್ ಇರ್ಬೋದು, ಗಾರ್ಡನ್ಗೆ ಬೆಂಚಸ್ ಇರ್ಬೋದು ಸ್ಕೂಲ್ ಮಕ್ಕಳಿಗೆ, ಆ ಇನ್ಸ್ಯುವೇಟಿವ್ ಎಲ್ಲ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಒಂದು ಹೊಸದಾಗಿ ಒಂದು ಅವರು ಆರ್ ಎನ್ ಡಿ ಅಲ್ಲಿ ಅವ್ರಿಗೆ ಹೊಸದಾಗಿ ಒಂದು ಇಂಟರ್ಲಾಕಿಂಗ್ ಪೇವರ್ಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ ಇಂದಾನೇ ಕ್ರಿಯೇಟ್ ಮಾಡಿರೋ ಪೇವರ್ಸ್. ಈ ಪೇವರ್ಸ್ಗೆ ಈಗ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ಇನ್ಸ್ಯುವೇಟಿವ್ ತೋರಿಸಿ ಈಗ ಒಂದು ಸ್ವಲ್ಪ ಏರಿಯಾಗಳಲ್ಲಿ ಮೈಸೂರು ಸಿಟಿಲಿ ಇದನ್ನ ಯೂಸ್ ಮಾಡಬೇಕು ಅಂತ ಹೇಳಿ ನಮ್ಗೆ ಆರ್ಡರ್ಸ್ ಕೊಟ್ಟಿದ್ದಾರೆ. ಮೈಸೂರಿನ ಈ ವಿಮೆನ್ ಪವರ್ ಸಂಘಟನೆ ಸ್ವಚ್ಛತೆಯ ಜೊತೆಗೆ ಪರಿಸರ ಉಳಿಸಲು ಗಿಡ ನೆಡುವ ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಳ್ಳುತ್ತಾ ಬಂದಿದೆ. ಕೀನ್ಯಾ ಉಪರಾಷ್ಟಪತಿ ವಿಲಿಯಂ ರೂಟೋ ಅವರು ರಾಷ್ಟಪತಿ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ. ಚುನಾವಣಾ ಆಯೋಗದ ಅಧ್ಯಕ್ಷರು ವಿಲಿಯಂ ರೂಟೋ ಅವರ ಆಯ್ಕೆಯನ್ನು ದೃಢಪಡಿಸಿದ್ದಾರೆ. ಚುನಾವ್ ಆಯೋಗ ವಿಲಿಯಂ ರೂಟೋ ಕೋ 50.49% ಮತ ಮಿಲೆ ಉಮೇದ್ವಾರ್ ರೇಲಾ ಒಡಿಂಗಾ ಕೋ 48.85%. ಇದೇ ವೇಳೆ ಮಾತನಾಡಿದ ರೂಟೋ, ನಾವು ದೇಶದ ಭವಿಷ್ಯದ ಕಡೆ ಗಮನ ಹರಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ರೂಟೋ ಗೆಲುವಿನ ಕುರಿತು ಸಾವಿರಾರು ಜನ ವಿಜಯೋತ್ಸವ ಆಚರಣೆಯಲ್ಲಿ ನಿರತರಾಗಿದ್ದಾರೆ. ಶೇಕಡ 50.5% ಮತಗಳನ್ನು ಪಡೆಯುವ ಮೂಲಕ ಪ್ರತಿಸ್ಪರ್ಧಿ ರೈಲಾ ಒಡಿಂಗಾ ಅವರನ್ನು ಸೋಲಿಸಿದ್ದಾರೆ. ಕಳೆದ 10 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿದ್ದ ರೂಟೋ ಇದೇ ಮೊದಲ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಬಳಿ ಬಸ್ ದುರ್ಘಟನೆಯಲ್ಲಿ ಐಟಿಬಿಪಿಯ 6 ಜನ ಸಿಬ್ಬಂದಿಗಳು ಮೃತಪಟ್ಟಿದ್ದಾರೆ. ಚಂದನವಾಡಿಯಿಂದ ಪಹಲ್ಗಾಮ್ ಕಡೆ ಪ್ರಯಾಣಿಸುತ್ತಿದ್ದ ಬಸ್ನಲ್ಲಿ 37 ಜನ ಐಟಿಬಿಪಿ ಸಿಬ್ಬಂದಿ ಹಾಗೂ 2 ಜಮ್ಮು ಕಾಶ್ಮೀರ ಪೊಲೀಸರು ಸೇರಿ 39 ಜನ ಬಸ್ನಲ್ಲಿದ್ದರು. ಬ್ರೇಕ್ ವಿಫಲಗೊಂಡ ಕಾರಣ ಬಸ್ ಕಂದಕಕ್ಕೆ ಉರುಳಿತು. 6 ಜನ ಮೃತಪಟ್ಟರೆ ಉಳಿದ ಹಲವು ಸಿಬ್ಬಂದಿಗಳಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಘಟನೆ ಕುರಿತು ಟ್ವೀಟ್ ಮಾಡಿರುವ ರಾಷ್ಟಪತಿ ದ್ರೌಪದಿ ಮುರ್ಮು, ಘಟನೆಯ ಸುದ್ದಿ ತಿಳಿದು ನೋವಾಗಿದ್ದು ಮೃತರ ಕುಟುಂಬಗಳಿಗೆ ದೇವರು ಸಹನೆ ಶಕ್ತಿ ಕೊಡಲಿ, ಗಾಯಾಳುಗಳು ಶೀಘ್ರವೇ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ. ಏಷ್ಯಾದ ಅತ್ಯಂತ ಹಳೆಯ ಕ್ರೀಡಾ ಟೂರ್ನಿಗಳಲ್ಲಿ ಒಂದಾಗಿರುವ ಡ್ಯೂರಾಂಟ್ ಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದಿನಿಂದ ಆರಂಭವಾಗಲಿದೆ. 131ನೇ ಆವೃತ್ತಿಯ ಡ್ಯೂರಾಂಟ್ ಕಪ್ ಫುಟ್ಬಾಲ್ ಟೂರ್ನಿಗೆ ಕೋಲ್ಕತ್ತಾದಲ್ಲಿ ಚಾಲನೆ ದೊರೆಯಲಿದೆ. ಕೋಲ್ಕತ್ತಾದಲ್ಲಿ ಇಂದು ಎಫ್ಸಿ ಗೋವಾ ಮತ್ತು ಮೊಹಮ್ಮದನ್ ಎಸ್ಸಿ ತಂಡಗಳ ನಡುವೆ ವಿವೇಕಾನಂದದ ಯುವ ಭಾರತ ಕಿರಿರಂಗನ್ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯಾವಳಿಯಲ್ಲಿ ಒಟ್ಟು 20 ತಂಡಗಳು ಭಾಗವಹಿಸುತ್ತಿವೆ. ಈ ತಂಡಗಳನ್ನು 5 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಈ 20 ತಂಡಗಳ ಪೈಕಿ 11 ತಂಡಗಳು ಇಂಡಿಯನ್ ಸೂಪರ್ ಲೀಗ್ನಲ್ಲಿಯೂ ಭಾಗವಹಿಸುತ್ತಿವೆ. ಇದೇ ಮೊದಲ ಬಾರಿಗೆ ಡ್ಯೂರಾಂಟ್ ಕಪ್ ವಿವಿಧ ನಗರಗಳಲ್ಲಿ ನಡೆಯುತ್ತಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಮಣಿಪುರದಲ್ಲಿ ಡ್ಯೂರಾಂಟ್ ಕಪ್ 2022 ಟೂರ್ನಿಯ ಪಂದ್ಯಗಳು ನಡೆಯಲಿದೆ. ಕೋಲ್ಕತ್ತಾದಲ್ಲಿ 3 ಸ್ಟೇಡಿಯಂನಲ್ಲಿ, ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿರಾಗಾಂಧಿ ಅಥ್ಲೆಟಿಕ್ಸ್ ಸ್ಟೇಡಿಯಂನಲ್ಲಿ ಹಾಗೂ ಮಣಿಪುರದ ಇಂಫಾಲ್ದಲ್ಲಿರುವ ಕುಮನ್ ಲಂಪಕ್ ಸ್ಟೇಡಿಯಂನಲ್ಲಿ ಡ್ಯೂರಾಂಟ್ ಟೂರ್ನಿಯ ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಎಲ್ಲ ಹುದ್ದೆಗಳಲ್ಲೂ ಕ್ರೀಡಾಪಟುಗಳಿಗೆ ಶೇಕಡ 2% ಮೀಸಲಾತಿ, ಶೀಘ್ರವೇ ಕಡತಕ್ಕೆ ಅನುಮೋದನೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಕ್ಷಣಾ ಇಲಾಖೆಗೆ ದೇಶಿ ನಿರ್ಮಿತ ಶಸ್ತ್ರಾಸ್ತ್ರ, ಆಧುನಿಕ ಉಪಕರಣಗಳು, ಆತ್ಮನಿರ್ಭರ ಭಾರತದ ಮೈಲಿಗಲ್ಲು ಸಚಿವ ರಾಜನಾಥ್ ಸಿಂಗ್. ಆಹಾರ ಸಂಗ್ರಹಣೆ ವಿತರಣೆಗೆ ತಂತ್ರಜ್ಞಾನ ಬಳಕೆ, ಯುವಶಕ್ತಿಯ ಸೃಜನಾತ್ಮಕ ಕಾರ್ಯಗಳಿಂದ ಅಭಿವೃದ್ಧಿಗೆ ವೇಗ, ಸಚಿವ ಪಿಯೂಷ್ ಗೋಯಲ್. ಹಾಗೂ ಹರ್ ಘರ್ ತಿರಂಗ ಅಭಿಯಾನ ಅಭೂತಪೂರ್ವ ಯಶಸ್ಸು, ಲಕ್ಷಾಂತರ ಜನರಿಂದ ಸಕಾರಾತ್ಮಕ ಸ್ಪಂದನೆ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.